ಮದುವೆಗಳಲ್ಲಿ ನೋಡಿರ್ಬೋದು ಸ್ನೇಹಿತರೆ, ಎಲೆ ಮೇಲೆ ಇಷ್ಟಿಷ್ಟು ಉಸ್ಲಿಯನ್ನು ಬಳಸ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಯಾವ ರೀತಿ ಉಸ್ಲಿ ಮಾಡೋದು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅಂತ ಹೇಳ್ಕೊಡ್ತೀನಿ. ಆದರೆ ಪರ್ಫೆಕ್ಟ್ ಆಗಿರುತ್ತೆ ಸ್ನೇಹಿತರೆ ಈ ರೆಸಿಪಿ, ಒಮ್ಮೆ ಮಾಡ್ಕೊಂಡು ತಿನ್ನಿ, ಪದೇ ಪದೇ ನೀವು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ಉಸ್ಲಿ ರೆಸಿಪಿ. ಮತ್ತ್ಯಾಕೆ ತಡ, ಬನ್ನಿ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆ ನಂತರ ಒಂದು 3-4 ಹಸಿರುಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಸುಮಾರು 2-3 ಟೇಬಲ್ ಸ್ಪೂನಷ್ಟು ಸಾಕು ಸ್ನೇಹಿತರೆ, ಸ್ವಲ್ಪ ಅರಿಶಿನ ಸುಮಾರು 1/4 ಟೀಸ್ಪೂನಷ್ಟು ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಸುಮಾರು 2 ಟೇಬಲ್ ಸ್ಪೂನಷ್ಟು ಹಾಕಿ ಇದನ್ನು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ಇರಬೇಕು, ತರ್ತರಿಯಾಗೇ ಇರಬೇಕು, ತುಂಬ ನುಣ್ಣುಗಿರಬಾರ್ದು ಸ್ನೇಹಿತರೆ. ನೆಕ್ಸ್ಟು ಒಂದು ಕುಕ್ಕರ್ಗೆ ಸುಮಾರು 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಇಡೀ ರಾತ್ರಿ ನೆನೆಸಿಟ್ಟಿರುವಂತಹ ಕಾಬೂಲ್ ಕಡಲೆಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಸ್, ಇಡೀ ರಾತ್ರಿ ನೀವು ನೆನೆಸಿರಬೇಕು, ಮಿನಿಮಮ್ ಅಂದರೆ 8 ಗಂಟೆಗಳ ಕಾಲ ನೆಂದಿರಬೇಕು. ಈಗ ಇದಕ್ಕೆ 1/4 ಟೀಸ್ಪೂನಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 2-3 ವಿಷಿಲನ್ನು ತೆಗೆದುಕೊಂಡು ಬನ್ನಿ. ಈಗ ನೋಡಿ, ಚೆನ್ನಾಗಿ ಕುಕ್ಕರ್ ಕೂಗಿದೆ, ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಅಂತ ಕಾಣುತ್ತೆ. ಒಂದೇ ಒಂದು ಈ ರೀತಿ ಮ್ಯಾಶ್ ಮಾಡಿ ನೋಡೋಣ. ಎಸ್, ಪರ್ಫೆಕ್ಟ್ ಆಗಿದೆ, ಇಷ್ಟು ಬಂತು ಅಂದರೆ ಕರೆಕ್ಟು ಅಂತ ಹೇಳಿ. ಈಗ ಇದನ್ನು ನೀರನ್ನು ತೆಗೆದುಬಿಟ್ಟು ಬಸ್ತ್ಕೊಂಬಿಡೋಣ. ನೋಡಿ, ಕಾಳು ಬೇರೆ ನೀರು ಬೇರೆ ಆಯಿತು. ಈಗ ನೆಕ್ಸ್ಟು ಒಂದು ಕುಕ್ಕರನ್ನು ಇಟ್ಬಿಟ್ಟು ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸುಮಾರು 1.5-2 ಟೇಬಲ್ ಸ್ಪೂನಷ್ಟು, ಆನಂತರ 1/4 ಟೀಸ್ಪೂನಷ್ಟು ಸಾಸಿವೆ. ಸಾಸಿವೆ ಚಿಟಪಟ ಅಂತಿದ್ದಾಗೇ ಈ ಕರಿಬೇವನ್ನು ಹಾಕ್ಕೊಳ್ಳೋಣ. ನಂತರ ಇಮಿಡಿಯೇಟ್ ಇದಕ್ಕೆ ಕೂಗಿಸಿಟ್ಕೊಂಡಿರುವಂತಹ ಕಾಬೂಲ್ ಕಡಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ನೇಹಿತರೆ ಎಣ್ಣೆಯಲ್ಲಿ. ನೆನಪಲ್ಲಿರಲಿ, ಇದು ಚೆನ್ನಾಗಿ ಬೆಂದಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಹುರಿದಾಗಿದೆ. ಹುರಿದಾದ ನಂತರ ನಾನೇನು ಮಾಡ್ತೀನಿ, ರುಬ್ಬಿರುವಂಥ ಮಸಾಲೆ ಏನಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನು ಹಾಕಿ ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನಷ್ಟು ಅಥವಾ 1/4 ಗ್ಲಾಸ್ನಷ್ಟು ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸಿ ಜಾರ್ನ ಈ ರೀತಿ ಅಳ್ಳಾಡಿಸ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಸಾಲೆ ಇರುತ್ತಲ್ವ, ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಬೇಯ್ಲಿಕ್ಕೆ ಬಿಡಬೇಕು. ಇದರಲ್ಲೇ ಸ್ವಲ್ಪ ಕುದ್ದಿ ಅದು ಸಂಪೂರ್ಣವಾಗಿ ಸುಂಡೋಗಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಬಳಸ್ತಾ ಇದ್ದೀನಿ. ನಾನು ಕಾಬೂಲ್ ಕಡಲೆ ಕೂಗಿಸ್ಕೋಬೇಕಾದ್ರೂ ಕೂಡ ಉಪ್ಪನ್ನು ಹಾಕಿದ್ದೆ, ಹಾಗಾಗಿ ನೋಡಿಕೊಂಡು ನೀವು ಉಪ್ಪನ್ನು ಬಳಸ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ. ಈ ರೀತಿ ಚೆನ್ನಾಗಿ ನೀರು ಸುಂಡದಷ್ಟು ತುಂಬಾ ರುಚಿಯಾಗಿರುತ್ತೆ, ಮಸಾಲೆ ಸಮವಾಗಿ ಕ್ರಮಬದ್ಧವಾಗಿ ಎಲ್ಲ ಕಡೆ ಬೆರೆತೋಗಿರುತ್ತೆ. ಈಗ ನೋಡ್ತಾ ಇರ್ಬೋದು ನೀರು ಸುಂಡದ ನಂತರ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗಾರ್ನಿಶಿಂಗ್ಗೋಸ್ಕರ ಚೆನ್ನಾಗಿರುತ್ತೆ ಅಂತ ಹೇಳಿ. ಈಗ ಇಮಿಡಿಯೇಟ್ ಸ್ಟೌವನ್ನು ಆಫ್ ಮಾಡಿ ಇದನ್ನು ಕೆಳಗೆ ಇಳಿಸ್ಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು ಸ್ನೇಹಿತರೆ. ನೋಡಿದ್ರ, ಮದುವೆ ಮನೆಗಳಲ್ಲಿ ತಿನ್ನುವಂತಹ ಕಾಬೂಲ್ ಕಡಲೆ ಉಸ್ಲಿ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.